ರಾಜ್ಯಸಭೆಗೆ ಮಲ್ಲಿಕಾರ್ಜುನ ಖರ್ಗೆಯವರ ಆಯ್ಕೆ ಹಿಂದೆ ಬೇರೆ ಲೆಕ್ಕಾಚಾರವಿದೆ ವೀಕ್ಷಕರೇ ಮಲ್ಲಿಕಾರ್ಜುನ ಖರ್ಗೆಗೆ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಸ್ಥಾನವನ್ನ ನೀಡಿದಕ್ಕೆ ಈ ಒಂದು ಲೆಕ್ಕಾಚಾರ ಏನಾದರೂ ನಡೆಯತಾ ಇದೆಯಾ ಯಾಕಂದ್ರೆ ಫೆಬ್ರವರಿಯಲ್ಲಿ ಗುಲಾಂ ನಬಿ ಆಜಾದ್ ಅವರ ನಿವೃತ್ತಿ ಆಗ್ತಾ ಇದೆ ಹೀಗಾಗಿ ಗುಲಾಂ ನಬಿ ಆಜಾದ್ ಸ್ಥಾನವನ್ನ ಮಲ್ಲಿಕಾರ್ಜುನ ಖರ್ಗೆಯವರು ಅಲಂಕರಿಸುವಂತ ಸಾಧ್ಯತೆ ಇದೆ ಲೋಕಸಭೆಯಲ್ಲಿ ಸಂಸದೀಯ ನಾಯಕರಾಗಿ ಮಲ್ಲಿಕಾರ್ಜುನ ಖರ್ಗೆಯವರು ಕಾರ್ಯನಿರ್ವಹಿಸಿದ್ರು ನಮಗೆಲ್ಲರಿಗೂ ಗೊತ್ತಿದೆ ಆ ಟೈಮ್ನಲ್ಲಿ ಬಿಜೆಪಿ ಸರ್ಕಾರಕ್ಕೆ ಒಂದು ರೀತಿಯಾಗಿ ತಕ್ಕದಾದಂತ ಉತ್ತರವನ್ನ ಕೊಡಬಲ್ಲಂತ ನಾಯಕ ಮಲ್ಲಿಕಾರ್ಜುನ ಖರ್ಗೆಯವರಾಗಿದ್ರು ಹೀಗಾಗಿ ಸರ್ಕಾರದ ವಿರುದ್ಧ ಮುಗಿಬಿಳ್ತಾ ಇದ್ದಂತ ಖರ್ಗೆಯವರನ್ನ ರಾಜ್ಯಸಭೆಯಲ್ಲಿ ಕೂರಿಸಿ ಅಲ್ಲಿ ಪ್ರತಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂರಿಸಿ ಮತ್ತೊಮ್ಮೆ ಬಿಜೆಪಿಗೆ ಚಾಟಿ ಬೀಸುವಂತ ಲೆಕ್ಕಾಚಾರವನ್ನ ಇದೀಗ ಕಾಂಗ್ರೆಸ್ ಮಾಡ್ತಾ ಇದೆ ತಮ್ಮ ಮಾತುಗಳಿಂದಲೇ ಆಡಳಿತ ಪಕ್ಷಕ್ಕೆ ತಿವಿತಾ ಇದ್ದರು ಮಲ್ಲಿಕಾರ್ಜುನ ಖರ್ಗೆಯವರು ಇದೀಗ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ಮಲ್ಲಿಕಾರ್ಜುನ ಖರ್ಗೆಯವರನ್ನ ಫಿಕ್ಸ್ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆಯನ್ನ ನಡೆಸುತ್ತಾ ಇದೆ ಸಮರ್ಥವಾಗಿ ರಾಜ್ಯಸಭೆಯಲ್ಲಿ ಸರ್ಕಾರವನ್ನ ಎದುರಿಸುವಂತ ವಿಶ್ವಾಸ ಮಲ್ಲಿಕಾರ್ಜುನ ಖರ್ಗೆಯವರಿಗಿದೆ ಈ ಬಗ್ಗೆ ಖರ್ಗೆಯವರ ಜೊತೆ ಚರ್ಚೆನ ನಡೆಸಿದ್ದಾರಂತೆ ಸೋನಿಯಾ ಗಾಂಧಿ ಈ ತಿಂಗಳಲ್ಲಿ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನ ಕೈಗೊಂಡಿರತಕ್ಕಂತದ್ದು ಹೀಗಾಗಿ ಅವರಿಗೆ ಈ ಒಂದು ಸ್ಥಾನವನ್ನ ಕಲ್ಪಿಸಿ ಕೊಡ್ತಾ ಇದೆ ಉತ್ತಮವಾದಂತ ವಾಗ್ಮಿ ಬಹುಭಾಷಾ ಪಂಡಿತರಿರತಕ್ಕಂತದ್ದು ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆಯವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಅಲ್ಲಿ ಪ್ರತಿಪಕ್ಷ ಸ್ಥಾನದ ನಾಯಕನ ಸ್ಥಾನದಲ್ಲಿ ಕೂರಿಸಿದ್ರೆ ಬಿಜೆಪಿಗೆ ಒಂದು ಉತ್ತರ ಕೊಡಲಿಕ್ಕೆ ತಕ್ಕನಾದಂತ ನಾಯಕ ಸಿಗ್ತಾರೆ ಅಂತ ಒಂದು ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಹಾಕೊಳ್ತಾ ಇದೆ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಶಿವು ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಶಿವು ಲೋಕಸಭೆಯಲ್ಲಿದ್ದಂಥ ಮಲ್ಲಿಕಾರ್ಜುನ ಖರ್ಗೆಯವರು ಯಾವ ರೀತಿಯಾಗಿ ಚಾಟಿ ಬೀಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಜೊತೆಗೆ ಬಿಜೆಪಿಗೆ ಯಾವ ರೀತಿಯಾಗಿ ತಿವಿತಾ ಇದ್ರು ಮಾತಿನಲ್ಲೇ ಅನ್ನೋದನ್ನ ನಾವೆಲ್ಲರೂ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ ಮೋದಿಯವರ ಮುಂದೆ ನಿಂತ್ಕೊಂಡು ಅವರು ಚಾಟಿ ಬೀಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಈಗ ಮತ್ತೆ ಅದೇ ರೀತಿಯಾದಂತ ಒಂದು ಚಾಮ್ ಬರ್ಸಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನ ಕೈಗೊಂಡಿರತಕ್ಕಂತದ್ದು ರಾಜ್ಯಸಭೆಯ ಪ್ರತಿಪಕ್ಷ ನಾಯಕನ ಸ್ಥಾನ ಖರ್ಗೆಯವರಿಗೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಸೋ ಇದನ್ನ ಯಾವ ರೀತಿಯಾಗಿ ವಿಶ್ಲೇಷಣೆಯನ್ನ ಮಾಡಬಹುದು ಅಂತ ಶಿವು ನಿಜಕ್ಕೂ ಶಿವಶಂಕರ್ ಯಾಕೆಂದ್ರೆ ಮಲ್ಲಿಕಾರ್ಜುನ ಖರ್ಗೆಯವರ ರಾಜ್ಯಸಭೆ ಆಯ್ಕೆಯಿಂದ ಸಾಕಷ್ಟು ಲೆಕ್ಕಾಚಾರಗಳನ್ನು ಹೈಕಮಾಂಡ್ ಕೂಡ ಮಾಡಿರುವಂಥದ್ದು ಒಂದು ಕಡೆ ಅಲ್ಲಿನ ಹಿರಿಯ ನಾಯಕರ ಜೊತೆ ಚರ್ಚೆಯನ್ನು ಮಾಡಿ ಈ ಒಂದು ನಿರ್ಧಾರವನ್ನು ಈಗಾಗಲೇ ಸೋನಿಯಾ ಗಾಂಧಿ ಅವರು ಕೂಡ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಯಾಕೆಂದರೆ ಮೇಲ್ಮನೆಯಲ್ಲಿ ಈಗ ಗುಲಾಂ ನಬಿ ಆಜಾದ್ ಅವರು ಪ್ರತಿಪಕ್ಷ ನಾಯಕರಾಗಿದ್ದಾರೆ ಸೊ ಅವರ ಜಾಗಕ್ಕೆ ಈಗ ಅವರು ಜೂನ್ 8 ರಂದು ನಿವೃತ್ತಿಯಾಗಬೇಕಾಯಿತು ಏನು ರಾಜ್ಯಸಭೆಯ ಒಂದು ಟರ್ಮ್ ಪ್ರಕಾರ ಆದರೆ ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಇದ್ದಿದ್ದರಿಂದ ಅವರು ಫೆಬ್ರವರಿಯಲ್ಲಿ ನಿವೃತ್ತಿ ಆಗ್ತಾ ಇದ್ದಾರೆ ಸೊ ನಿವೃತ್ತಿಯಾದ ನಂತರ ಆ ಜಾಗವನ್ನು ಸಮರ್ಥವಾಗಿ ಖರ್ಗೆಯವರು ತುಂಬುತ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಶಿವಶಂಕರ್ ಯಾಕೆಂದರೆ ಹಿಂದೆ ಈಗ ಎಲ್ಲರೂ ಕೂಡ ಗಮನಿಸಿದ್ದಾರೆ ಲೋಕಸಭೆಯಲ್ಲಿ 5 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಸಂಸದೀಯ ನಾಯಕರಾಗಿದ್ದಂತಹ ಸಂದರ್ಭದಲ್ಲಿ ಖರ್ಗೆಯವರು ಕೇಂದ್ರ ಸರ್ಕಾರವನ್ನು ಅದರಲ್ಲೂ ಪ್ರಮುಖವಾಗಿ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಯಾವ ರೀತಿಯಾಗಿ ಎದುರಿಸಿದ್ರು ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿದೆ ಯಾಕೆಂದರೆ ಖರ್ಗೆಯವರ ಆಯ್ಕೆಯಿಂದೇ ಸಾಕಷ್ಟು ಲೆಕ್ಕಾಚಾರ ಇದೆ ಅಂತ ಈಗಾಗಲೇ ಹೇಳಿದ್ದೇನೆ ಅಲ್ಲಿ ಖರ್ಗೆಯವರಿಗೆ ಉರ್ದು ಹಿಂದಿ ತೆಲುಗು ಹಾಗೆ ಕನ್ನಡ ಸೇರಿದಂತೆ ಭಾಷಾ ಪ್ರಾವೀಣ್ಯತೆ ಕೂಡ ಇದೆ ಜೊತೆಗೆ ನಿರರ್ಗಳವಾಗಿ ಅವರು ಇಂಗ್ಲಿಷ್ ಸೇರಿದಂತೆ ಹಿಂದಿ ಮತ್ತು ಉರ್ದುನಲ್ಲಿ ಕೂಡ ನಿರರ್ಗಳವಾಗಿ ಅವರು ಮಾತನಾಡ್ತಾರೆ ಆ ಒಂದು ಕಲೆ ಕೂಡ ಖರ್ಗೆಯವರಿಗಿದೆ ಜೊತೆಗೆ ಅವರು ಲೋಕಸಭೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಅಂದರೆ ಸಂಸತ್ತಿನಲ್ಲಿ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಅವರು ಇಂದಿನ ದಿನವೇ ಎಲ್ಲವನ್ನೂ ಕೂಡ ಸಿದ್ಧತೆ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ರೆಡಿಯಾಗಿ ಹೋಗ್ತಾ ಇದ್ದರು ಸೊ ಹೀಗಾಗಿ ಅಲ್ಲಿನ ಒಂದು ಜ್ಞಾನ ಕೂಡ ಇತ್ತು ಜೊತೆಗೆ ಯಾವ ರೀತಿಯಾಗಿ ಇಲಾಖೆ ವೈಸು ಚರ್ಚೆಯನ್ನು ಮಾಡಬೇಕು ಮತ್ತು ಆಡಳಿತ ಪಕ್ಷ ಯಾವ ರೀತಿಯಾಗಿ ವರ್ತಿಸುತ್ತೆ ಅದಕ್ಕೆ ಯಾವ ರೀತಿಯಾಗಿ ತಿರುಗೇಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದರು ಜೊತೆಗೆ ಶಾಯಿರಿ ಮತ್ತು ಉರ್ದು ಹಿಂದಿ ಮಿಶ್ರಿತವಾಗಿ ಅವರು ಸಾಕಷ್ಟು ಆಕ್ರೋಶವನ್ನು ಕೇಂದ್ರ ಸರ್ಕಾರದ ವೈಫಲ್ಯವನ್ನು ಸದನದ ಮುಂದೆ ಬಿಚ್ಚಿಡ್ತಾ ಇದ್ರು ಸೊ ಹೀಗಾಗಿ ಉತ್ತಮ ಸಂಸದೀಯ ಪಟು ಅಂತೇಳಿ ಗುರುತಿಸ್ಕೊಂಡಿದ್ರು ಜೊತೆಗೆ ಆಡಳಿತದ ಪಕ್ಷದ ನಾಯಕರು ಕೂಡ ಖರ್ಗೆಯವರ ಒಂದು ಭಾಷಾ ಪ್ರಾವೀಣ್ಯತೆ ಜೊತೆಗೆ ಅವರ ಒಂದು ಜ್ಞಾನ ಮತ್ತು ಅವರು ಸಂಸತ್ತಿನಲ್ಲಿ ಪ್ರಸ್ತುತಪಡಿಸ್ತಿದ್ದಂತಹ ಒಂದು ಮಾತುಗಳೇನಿತ್ತು ಅದಕ್ಕೆ ಅವರು ಕೂಡ ತಲೆದೂಗ್ತಾ ಇದ್ರು ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ ಸೊ ಹೀಗಾಗಿ ಖರ್ಗೆಯವರನ್ನು ಅಲ್ಲಿಗೆ ಆರಿಸಿ ಕಳಿಸಿ ಈಗ ರಾಜ್ಯಸಭೆಗೆ ಆಯ್ಕೆ ಮಾಡಿರುವಂಥ ಉದ್ದೇಶ ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ರಾಜ್ಯಸಭೆಯಲ್ಲಿ ಮುಂದಿಡುವಂಥದ್ದು ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸೋದಕ್ಕೆ ಸಮರ್ಥರಿದ್ದಾರೆ
ಯಾಕೆಂದ್ರೆ ಪ್ರಸ್ತುತದ ಗುಲಾಂ ನಬಿ ಆಜಾದ್ ಅವರು ಕೂಡ ಮಾತನಾಡ್ತಾ ಇದ್ರು ಕೂಡ ಖರ್ಗೆ ಅವರಷ್ಟು ಸಮರ್ಥರಿಲ್ಲ ಅನ್ನುವಂತ ಒಂದು ಮಾತುಗಳು ಕೂಡ ಇದೆ ಜೊತೆಗೆ ಲೋಕಸಭೆಯಲ್ಲಿ ಕೂಡ ರಂಜನ್ ಚೌಧರಿ ಅವರು ಏನಿದ್ದಾರೆ ಅವರು ಕೂಡ ಸಮರ್ಥವಾಗಿ ಅಲ್ಲಿ ಮಾತನಾಡೋದಿಲ್ಲ ಅನ್ನುವಂತ ಒಂದು ಆರೋಪಗಳು ಕೂಡ ಈಗ ಇದೆ ಸೋ ಈ ಹಿನ್ನೆಲೆಯಲ್ಲಿ ದೆಹಲಿ ಮಟ್ಟದಲ್ಲಿ ಒಂದು ವೇಳೆ ಯಾಕೆಂದ್ರೆ ರಾಜ್ಯಸಭೆಯಲ್ಲಷ್ಟೇ ಅಲ್ಲ ದೆಹಲಿಯಲ್ಲಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷವನ್ನ ಸಮರ್ಥವಾಗಿ ಬಿಂಬಿಸಿಕೊಳ್ತಾರೆ ಸಮರ್ಥವಾಗಿ ಕಾಂಗ್ರೆಸ್ ಪಕ್ಷವನ್ನ ಅವರು ಬಿಂಬಿಸುತ್ತಾರೆ ಮತ್ತೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರು ಬ್ಯಾಟಿಂಗ್ ಅನ್ನು ಮಾಡುತ್ತಾರೆ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ವಿರುದ್ಧ ವಾಗ್ದಾಳಿ ನಡೆಸುತ್ತಾರೆ ಅನ್ನುವಂತಹ ಕಾರಣಕ್ಕೆ ಅವರನ್ನು ಈಗ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ